గం గణపతయే నమః శ్రీ గురుభ్యో నమః హరిః ఓం నమస్కారం. ఓం విష్ణవే నమః. విష్ణు సహస్రనామద ఎరడనయ నామ విష్ణుః. వ్యాపకత్వాత్ విష్ణుః ఎల్లా దేశగళల్లి ఎల్లా కాలగళల్లి ఎల్లా పదార్థగళల్లి ಪ್ರತಿ ವಸ್ತುವಿನ ಒಳಗೆ ಹೊರಗೆ ಸರ್ವತ್ರ ವ್ಯಾಪಿಸಿರುವವನು ವಿಷ್ಣು. ಸರ್ವ ಶಬ್ದ ವಾಚ್ಯನಾದವನು ವಿಷ್ಣು. ವಿಶಿಷ್ಟವಾದ ಜ್ಞಾನವನ್ನ ಕೊಡುವವನು ವಿಷ್ಣು. ತೇನ ವಿನಾ ತೃಣಮಪಿ ನ ಚಲತಿ ಎಂಬ ಮಾತಿನಂತೆ ಭಗವಂತನ ಪ್ರೇರಣೆ, ಇಚ್ಛೆ, ಸಂಕಲ್ಪ ಇಲ್ಲದಿದ್ದರೆ ಒಂದು ಹುಲ್ಲುಕಡ್ಡಿಯೂ ಅಲುಗಾಡುವುದಿಲ್ಲ. ಎಲ್ಲರ ಕೆಲಸಗಳನ್ನ ನಿಯಂತ್ರಿಸುವವನು, ಕೆಲಸಗಳನ್ನ ಮಾಡಿಸುವವನು ವಿಷ್ಣು. ಸರ್ವಶಕ್ತನಾದವನು, ಎಲ್ಲರನ್ನೂ ರಕ್ಷಿಸುವ ಬಲ ಸಾಮರ್ಥ್ಯ ಇರುವವನು ವಿಷ್ಣು. ಅನಂತವಾದ ಪ್ರಕಾಶ ಉಳ್ಳವನು ವಿಷ್ಣು. ಯಾರಲ್ಲಾದರೂ ಪ್ರಕಾಶವೋ, ತೇಜಸ್ಸೋ, ಸೌಂದರ್ಯವೋ, ಜ್ಞಾನವೋ, ಶಕ್ತಿಯೋ, ಪರಾಕ್ರಮವೋ ಇದೆ ಅಂತ ಆದರೆ ಅದು ಭಗವಂತನದ್ದು, ವಿಷ್ಣುವಿನದ್ದು. ಭಗವಂತ ವಾಮನನ ರೂಪದಿಂದ, ಪುಟ್ಟ ವಟುವಿನ ರೂಪದಿಂದ ಬಲಿಚಕ್ರವರ್ತಿಯಲ್ಲಿಗೆ ಬಂದು ಬಲಿಯನ್ನ ತನ್ನ ಹೆಜ್ಜೆಯಲ್ಲಿ ಮೂರು ಹೆಜ್ಜೆ ಭೂಮಿಯನ್ನ ಕೊಡುವಂತೆ ವಾಮನ ಕೇಳ್ತಾನೆ. ಬಲಿಚಕ್ರವರ್ತಿ ಆಯಿತು ಅಂತ ಹೇಳಿದಾಗ ವಾಮನ ರೂಪದಲ್ಲಿದ್ದ ವಿಷ್ಣು ತ್ರಿವಿಕ್ರಮನ ರೂಪವನ್ನ ತಾಳ್ತಾನೆ, ದೊಡ್ಡದಾಗಿ ಬೆಳಿತಾನೆ, ವಿಶ್ವವನ್ನೇ ವ್ಯಾಪಿಸಿ ಬೆಳಿತಾನೆ. ಒಂದು ಹೆಜ್ಜೆಯನ್ನ ಭೂಮಿ ಮೇಲೆ ಇಡ್ತಾನೆ, ಇನ್ನೊಂದು ಹೆಜ್ಜೆಯನ್ನ ಆಕಾಶಕ್ಕೆ ಇಡ್ತಾನೆ ಭಗವಂತ. ಹೀಗೆ ಇಟ್ಟಾಗ ಸಮಸ್ತ ಲೋಕಗಳನ್ನ ವ್ಯಾಪಿಸಿ ಬಿಡ್ತಾನೆ ಭಗವಂತ. ಆಗ ಆ ತ್ರಿವಿಕ್ರಮ ರೂಪದ ಭಗವಂತ ಬಲಿಯನ್ನ ಕೇಳ್ತಾನೆ, ಬಲಿ ಮೂರನೆಯ ಹೆಜ್ಜೆಯನ್ನ ಎಲ್ಲಿ ಇಡ್ಲಿ ಅಂತ. ಬಲಿ ಭಗವಂತನಲ್ಲಿ ಶರಣಾಗತಿಯನ್ನ ಮಾಡಿ ತನ್ನ ಶಿರಸ್ಸಿನ ಮೇಲೆ ಮೂರನೆಯ ಹೆಜ್ಜೆಯನ್ನ ಇಡುವಂತೆ ಹೇಳುತ್ತಾನೆ. ಅದೇ ಪ್ರಕಾರ ಭಗವಂತ ಮೂರನೆಯ ಹೆಜ್ಜೆಯನ್ನ ಬಲಿಯ ತಲೆಯ ಮೇಲೆ ಇಟ್ಟು ಬಲಿಗೆ ಅನುಗ್ರಹವನ್ನ ಮಾಡುತ್ತಾನೆ. ಹೀಗೆ ಜಗತ್ತನ್ನೇ ತುಂಬುವ ಹೆಜ್ಜೆಯನ್ನ ಇಟ್ಟವನು ವಿಷ್ಣು. ಓಂ ವಿಷ್ಣವೇ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯದೇನಾದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.